ತಲಕಾಡಿನ ಗಂಗರು. ಕದಂಬರ ಅವನತಿಯಾದ ಬಳಿಕ ಗಂಗರು ಪ್ರಾಬಲ್ಯಕ್ಕೆ ಬಂದರು. ಅವರು ತಲಕಾಡಿನಲ್ಲಿ ಆಳ್ವಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಕೋಲಾರದಲ್ಲಿ ತಮ್ಮ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ಗಂಗರ ಮೊಟ್ಟ ಮೊದಲನೆಯ ರಾಜಧಾನಿ ಕೋಲಾರ. ತದನಂತರ ಎರಡನೇದಾಗಿ ಬಂದಿರತಕ್ಕಂಥದ್ದು ತಲಕಾಡು, ಮೂರನೇದ್ದು ಮಾಕುಂದ, ನಾಲ್ಕನೇದ್ದು ಮಾಣ್ಯಪುರ, ಐದನೇದ್ದು ನಂದಿ. ಈ ರೀತಿ ಐದು ರಾಜಧಾನಿಗಳನ್ನಾಗಿ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜಮನೆತನ ಗಂಗರದ್ದು. ಕೋಲಾರದ ಪ್ರಾಚೀನ ಹೆಸರು ಕುವಲಾಲ. ತಲಕಾಡಿನ ಪ್ರಾಚೀನ ಹೆಸರು ತಲವನಪುರ. ನಂತರ ಮಾಣ್ಯಪುರದ ಮೊದಲನೇ ಹೆಸರು ಮಣ್ಣೆ ಅಂತ ಕೂಡ ಕರೀತಾರೆ. ಇವತ್ತಿನ ಬೆಂಗಳೂರಿನ ಕಡೆ ಬರ್ತಕ್ಕಂಥ ಪ್ರದೇಶ. ಈ ರೀತಿ ರಾಜಧಾನಿಗಳನ್ನು ಹೊಂದಿರತಕ್ಕಂಥ ಗಂಗರು ಮದಗಜವನ್ನ ಅಥವಾ ಆನೆಯನ್ನ ತಮ್ಮ ರಾಜಲಾಂಛನವನ್ನಾಗಿ ಹೊಂದಿದ್ದರು. ಆನೆಯನ್ನೇ ರಾಜಲಾಂಛನವನ್ನಾಗಿ ಹೊಂದಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಈ ತಲಕಾಡು ದಟ್ಟ ಅರಣ್ಯದಿಂದ ಕೂಡಿರತಕ್ಕಂಥ ಪ್ರದೇಶ. ಅಲ್ಲಿ ಆನೆಗಳು ಅತಿ ಹೆಚ್ಚಾಗಿದ್ದವು ಮತ್ತು ಅದನ್ನ ದಟ್ಟ ಅರಣ್ಯ ಅನ್ನುವುದಕ್ಕಿಂತ ಗಜಾರಣ್ಯ ಎಂಬ ಹೆಸರಿನಿಂದ ಕರೀತಾ ಇದ್ದವು. ಅದಕ್ಕಾಗಿ ಅವರ ರಾಜಲಾಂಛನ ಗಜ ಆಗಿ ಕಂಡು ಬಂದಿದೆ. ತತ್ರ ಗಂಗರ ಮೂಲ, ಗಂಗರು ಅನ್ನುವಂತಹ ಹೆಸರು ಹೇಗೆ ಬಂದಿದೆ ಅಂತಾರೆ, ಇವರ ರಾಜಧಾನಿಯಾಗಿರ್ತಕ್ಕಂತಹ ತಲಕಾಡು ಇಂದಿನ ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಆ ದಕ್ಷಿಣ ಗಂಗೆಯ ದಡದಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ರಾಜಮನೆತನಕ್ಕೆ ಗಂಗರು ಎಂಬ ಹೆಸರು ಬಂದಿದೆ ಎನ್ನುವಂತಹ ಮಾಹಿತಿಯನ್ನ ನೀಡಿದಂತಹ ಇತಿಹಾಸಕಾರರು ಬಿ ಎಲ್ ರೈಸ್ ಮತ್ತು ಪ್ರಸ್ತುತವಾಗಿ ಎಲ್ಲಾ ಇತಿಹಾಸಕಾರರು ಕೂಡ ಇದನ್ನೇ ನಂಬಿದ್ದಾರೆ. ಹೀಗಾಗಿ ಕಾವೇರಿ ನದಿಯ ದಕ್ಷಿಣ ಗಂಗೆ, ಆ ದಕ್ಷಿಣ ಗಂಗೆಯಲ್ಲಿ ಸ್ಥಾಪನೆಯಾಗಿರ್ತಕ್ಕಂತಹ ರಾಜಧಾನಿ ತಲಕಾಡು. ಅದಕ್ಕಾಗಿ ಅವರನ್ನ ತಲಕಾಡಿನ ಗಂಗರು ಎಂಬ ಹೆಸರಿನಿಂದ ಕರೀತಾರೆ. ಈ ತಲಕಾಡಿನ ಗಂಗರು ನಮ್ಮ ಕರ್ನಾಟಕವನ್ನ ಎಷ್ಟು ವರ್ಷಗಳವರೆಗೆ ಆಳ್ವಿಕೆ ಮಾಡಿದ್ರು ಅಂತಾರೆ, ಸುಮಾರು 700 ವರ್ಷಗಳವರೆಗೆ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ಏಕೈಕ ರಾಜಮನೆತನ. ಮತ್ತು ಈ ರಾಜಮನೆತನದಲ್ಲಿ ಪ್ರಮುಖವಾಗಿ ಜೈನ ಧರ್ಮ ಬಹಳಷ್ಟು ಪ್ರಬಲಗೊಂಡಿತ್ತು. ಮತ್ತು ಈ ರಾಜಮನೆತನ ಸ್ಥಾಪನೆಯಾಗಲಿಕ್ಕೆ ಕೃಪಾ ಕಟಾಕ್ಷ ಮತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಜೈನ ಮುನಿ ಸಿಂಹನಂದಿ, ತಲಕಾಡಿನ ಗಂಗರ ರಾಜಗುರುಗಳು ಸಿಂಹನಂದಿ. ಯಾವ ರೀತಿ ವಿಜಯನಗರ ಸಾಮ್ರಾಜ್ಯಕ್ಕೆ ವಿದ್ಯಾರಣ್ಯರ ಆಶೀರ್ವಾದ ದೊರಕಿತ್ತೋ ಹಾಗೆಯೇ ಕರ್ನಾಟಕದಲ್ಲಿ ತಲಕಾಡಿನ ಗಂಗರ ರಾಜಮನೆತನ ಸ್ಥಾಪನೆವಾಗಲಿಕ್ಕೆ ಸಿಂಹನಂದಿಯವರ ಆಶೀರ್ವಾದ ಸಿಕ್ಕಿದ್ದರಿಂದಲೇ ಇಂಥ ಶ್ರೇಷ್ಠ ರಾಜಮನೆತನ ಸ್ಥಾಪನೆಯಾಯಿತು. ಇಂಥ ರಾಜಮನೆತನದ ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ ಶಾಸನಗಳು, ಸಾಹಿತ್ಯಿಕ ಕೃತಿಗಳು, ಸ್ಮಾರಕಗಳು ಬಹಳಷ್ಟು ನಮಗೆ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತು ಇವರ ರಾಜಕೀಯ ಇತಿಹಾಸ, ಅನೇಕ ಜನ ರಾಜರನ್ನ ಆಳ್ವಿಕೆ ಮಾಡಿದ್ದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಇಲ್ಲಿ ಸ್ಥಾಪನೆ ಮಾಡಿರತಕ್ಕಂತಹ ದಡಿಗನಿಂದ ಈ ರಾಜಮನೆತನ ಸ್ಥಾಪನೆಯಾಯಿತು. ದಡಿಗ ಈ ರಾಜ್ಯವನ್ನ ಆಳ್ವಿಕೆ ಮಾಡಿದ, ಅವನ ನಂತರ ಒಂದನೇ ಮಾಧವ ಆಳ್ವಿಕೆಯನ್ನ ಮಾಡಿದ, ಒಂದನೇ ಮಾಧವನ ನಂತರ ಹರಿವರ್ಮ ಆಳ್ವಿಕೆ ಮಾಡಿದ, ಹರಿವರ್ಮನ ನಂತರ ಸಿಂಹವರ್ಮ, ಸಿಂಹವರ್ಮನ ನಂತರ ವಿಷ್ಣುಗೋಪ, ವಿಷ್ಣುಗೋಪನ ನಂತರ ಮೂರನೇ ಮಾಧವ ಅಥವಾ ತಂಡಂಗಾಲ ಮಾಧವ ಅನ್ನುವಂತ ಒಂದು ಬಿರುದಿನಿಂದಲೂ ಕೂಡ ಕರೀತಾರೆ. ಅವನಿಂದ ತದನಂತರ ಅವನೀತ ಅನ್ನುವಂತಹ ರಾಜ ಆಳ್ವಿಕೆ ಮಾಡಿದ, ಅವನೀತನ ನಂತರ ದುರ್ವಿನೀತ, ದುರ್ವಿನೀತನ ನಂತರ ಮುಷ್ಕರ, ಮುಷ್ಕರನ ತದನಂತರ ಪೋಲವೀರ, ಪೋಲವೀರ ನಂತರ ಶ್ರೀವಿಕ್ರಮ, ಶ್ರೀವಿಕ್ರಮನ ನಂತರ ಭೂವಿಕ್ರಮ, ಭೂವಿಕ್ರಮನ ತದನಂತರ ಒಂದನೇ ಶಿವಮಾರ, ಒಂದನೇ ಶಿವಮಾರ ನಂತರ ಶ್ರೀಪುರುಷ, ಶ್ರೀಪುರುಷನ ನಂತರ ಎರಡನೇ ಶಿವಮಾರ, ಎರಡನೇ ಶಿವಮಾರನ ತದನಂತರ ಒಂದನೇ ರಾಚಮಲ್ಲ, ಒಂದನೇ ರಾಚಮಲ್ಲನ ನಂತರ ನೀತಿಮಾರ್ಗ ಎರೆಗಂಗ, ನೀತಿಮಾರ್ಗ ಎರೆಗಂಗನ ನಂತರ ಎರಡನೇ ರಾಚಮಲ್ಲ, ಎರಡನೇ ರಾಚಮಲ್ಲನ ತದನಂತರ ನರಸಿಂಹದೇವ, ನರಸಿಂಹದೇವನ ತದನಂತರ ಮತ್ತೆ ಮೂರನೇ ರಾಚಮಲ್ಲ, ಮೂರನೇ ರಾಚಮಲ್ಲನ ತದನಂತರ ಎರಡನೇ ಮಾರಸಿಂಹ, ಎರಡನೇ ಮಾರಸಿಂಹನ ನಂತರ ನಾಲ್ಕನೇ ರಾಚಮಲ್ಲ, ನಾಲ್ಕನೇ ರಾಚಮಲ್ಲನ ತದನಂತರ ರಕ್ಕಸಗಂಗ. ಹೀಗೆ ಸುಮಾರು ರಾಜರು ಆಳ್ವಿಕೆ ಮಾಡಿದಂತಹ ರಾಜಮನೆತನ ತಲಕಾಡಿನ ಗಂಗರು. ಇಷ್ಟೆಲ್ಲಾ ಆಳ್ವಿಕೆಯನ್ನ ಮಾಡಿದ್ದರೂ ಕೂಡ
ಕೇವಲ ಪ್ರಸಿದ್ಧಿಯನ್ನ ಕಂಡಿರ್ತಕ್ಕಂಥದ್ದು ಕೇವಲ ಇಬ್ಬರು ರಾಜರನ್ನು, ಒಬ್ಬ ದುರ್ವಿನೀತ, ಇನ್ನೊಬ್ಬ ಶ್ರೀ ಪುರುಷ. ಅವನಿಂದಲೇ ಗಂಗರ ರಾಜ್ಯಕ್ಕೆ ಇನ್ನೊಂದು ಹೆಸರು ಶ್ರೀ ರಾಜ್ಯ ಅಂತಲೂ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ಸ್ಥಾಪನೆಯಾದಂತ ಶ್ರೀ ರಾಜ್ಯ ಯಾವುದು, ಶ್ರೀ ರಾಜ್ಯ ಯಾವುದು ಅಂತಾರೆ, ಅದಕ್ಕೆ ಸರಿಯಾದ ಉತ್ತರ ತಲಕಾಡಿನ ಗಂಗರು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಈ ಗಂಗ ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ದಡಿಗ, ಈ ದಡಿಗ ಇವನ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನೆ ಅಂತಾರೆ, ಬಾಣರನ್ನ ಸೋಲಿಸಿ ಬಾಣವಂಶ ವಣದಾವಣಲ ಅನ್ನುವಂತಹ ಬಿರುದನ್ನು ಪಡೆದುಕೊಂಡ. ಬಾಣವಂಶ ವಣದಾವಣಲ ಗಂಗರ ರಾಜ ಯಾರು ಅಂತಾರೆ, ದಡಿಗ. ಈ ರೀತಿ ಇರ್ತಕ್ಕಂಥದ್ದು. ನಂತರ ಇವನು ಶಿವಮೊಗ್ಗದ ಸಮೀಪದ ಮಂಡಲಿ ಎಂಬಲ್ಲಿ ಬೌದ್ಧ ಚೈತ್ಯಾಲಯವನ್ನ ಸ್ಥಾಪನೆ ಮಾಡಿದ. ಬೌದ್ಧ ಚೈತ್ಯಾಲಯ, ಚೈತ್ಯಾಲಯ ಅಂತಂದ್ರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಚೈತ್ಯಾಲಯ ಎಂಬ ಹೆಸರಿನಿಂದ ಕರೀತಾರೆ. ಈ ರೀತಿ ಇವನ ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನೆ. ನಂತರ ಇವನ ಸಹೋದರ ಆಳ್ವಿಕೆ ಮಾಡಿದ ಒಂದನೇ ಮಾಧವ. ಆ ಒಂದನೇ ಮಾಧವನ ಪ್ರಮುಖ ಸಾಧನೆ, ಅವನು ರಾಜನೂ ಆಗಿದ್ದ, ಕವಿನೂ ಆಗಿದ್ದ. ಹೀಗಾಗಿ ಕವಿಯಾಗಿದ್ದರಿಂದ ದತ್ತಕ ಸೂತ್ರ ವೃತ್ತಿ ಅನ್ನುವಂತಹ ಶ್ರೇಷ್ಠ ಗ್ರಂಥವನ್ನ ನೀಡಿದಂತಹ ಸಾಧನೆ ಆ ಒಂದನೇ ಮಾಧವನದು. ತದನಂತರ ಹರಿವರ್ಮ, ಈ ಹರಿವರ್ಮನ ಕಾಲಾವಧಿಯಿಂದಲೇ ತಲಕಾಡು ಎಂಬ ರಾಜಧಾನಿ ಆಯಿತು. ಹೀಗಾಗಿ ತಲಕಾಡಿನ ಗಂಗರು ಎಂದು ಕರೆಯಲಾಯಿತು. ಅಂದ್ರೆ ಕೋಲಾರದಿಂದ ತಲಕಾಡಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂತಹ ರಾಜ ಯಾರು ಅಂತಾರೆ, ಗಂಗರ ಹರಿವರ್ಮ. ಗಂಗರ ಹರಿವರ್ಮ ತಮ್ಮ ಕೋಲಾರದಿಂದ ತಲಕಾಡಿಗೆ ರಾಜಧಾನಿಯನ್ನ ವರ್ಗಾವಣೆಯನ್ನ ಆಯ್ತ ಮಾಡಿದ. ತದನಂತರ ಇವನ ನಂತರ ಬಂದಿರತಕ್ಕಂಥ ರಾಜ ಸಿಂಹವರ್ಮ ಆಳ್ವಿಕೆ ಮಾಡಿದ. ನಂತರ ವಿಷ್ಣುಗೋಪನ ನಂತರ ಈ ಮೂರನೇ ತಂಡಂಗಾಲ ಮಾದೇವ, ಅಥವಾ ಮೂರನೇ ಮಾದೇವ ಅಥವಾ ಮೂರನೇ ಮಾಧವ ಅಂತ ಕೂಡ ಕರೀತಾರೆ. ಅವನಿಂದ ಅವನೀತ, ಅವನೀತ ನಂತರ ದುರ್ವಿನೀತ. ಈ ದುರ್ವಿನೀತನ ಪ್ರಮುಖವಾಗಿರ್ತಕ್ಕಂತಹ ಸಾಧನೆ, ಇವನ ಬದ್ಧ ವೈರಿಗಳಾಗಿರ್ತಕ್ಕಂತಹ ಪಲ್ಲವರು, ಪಲ್ಲವರ ರಾಜರಾಗಿರ್ತಕ್ಕಂತಹ ತ್ರಿಲೋಚನನನ್ನ ಸೋಲಿಸಿದಂತಹ ಸಾಧನೆ ಈ ದುರ್ವಿನೀತನದು. ನಂತರ ಬಾದಾಮಿ ಚಾಲುಕ್ಯರ ರಾಜನಾಗಿರ್ತಕ್ಕಂತಹ ವಿಜಯಾದಿತ್ಯನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಿದ. ಅವರಿಬ್ಬರ ಸಮಾಗಮದಿಂದ ಹುಟ್ಟಿದಂತಹ ಮಗುವೆ ಜಯಸಿಂಹ. ಆ ಜಯಸಿಂಹನೇ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಕ್ಕಂಥ ಜಯಸಿಂಹ ಯಾರು ಅಂತಾರೆ, ಗಂಗರ ಪ್ರಸಿದ್ಧ ರಾಜನಾದ ದುರ್ವಿನೀತನ ಮೊಮ್ಮಗ. ದುರ್ವಿನೀತನ ಮೊಮ್ಮಗ ಜಯಸಿಂಹ. ಜಯಸಿಂಹನಿಂದ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ನಂತರ ಈ ರೀತಿ ತನ್ನ ರಾಜರನ್ನ ಸೋಲಿಸಿದಂತಹ ದುರ್ವಿನೀತನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಯಾವ ರೀತಿಯಾಗಿತ್ತು ಅಂತಾರೆ, ಪೂರ್ವದಲ್ಲಿ ಸೇಲಂ, ತಂತ್ರ ಕೋಯಮುತ್ತೂರು, ಈ ರೀತಿ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ದುರ್ವಿನೀತನ ನಂತರ ಅವನ ಮಗನಾಗಿರ್ತಕ್ಕಂತಹ ಮುಷ್ಕರ ಆಳ್ವಿಕೆಯನ್ನು ಮಾಡಿದ. ಈ ಮುಷ್ಕರನ ಒಂದು ಪ್ರಮುಖವಾದಂತಹ ಸಾಧನೆ, ಈತ ಬಳ್ಳಾರಿಯಲ್ಲಿ ಸಮೀಪದಲ್ಲಿರ್ತಕ್ಕಂಥ ಮೊಕ್ಕರ ಎಂಬಲ್ಲಿ ಬಸದಿಯನ್ನ ನಿರ್ಮಿಸ್ತಾನೆ. ಬಸದಿ ಅಂತಂದ್ರೆ ಜೈನರ ಪೂಜಾ ಸ್ಥಳ. ಜೈನರ ಪೂಜಾ ಸ್ಥಳಗಳಿಗೆ ಬಸದಿ ಎಂದು ಕರಿತೀವಿ. ನಂತರ ಮುಷ್ಕರನ ತದನಂತರ ಪೋಲವೀರ, ನಂತರ ಶ್ರೀವಿಕ್ರಮ, ಭೂವಿಕ್ರಮ, ಒಂದನೇ ಶಿವಮಾರ, ಈ ರೀತಿ ಆಳ್ವಿಕೆ ಮಾಡ್ತಾ ಬಂದರು. ನಂತರ ಶ್ರೀ ಪುರುಷ. ಶ್ರೀ ಪುರುಷನು ಕೂಡ ಗಂಗರ ಕಾಲದ ಅತ್ಯಂತ ಪ್ರಸಿದ್ಧ ರಾಜ. ಪ್ರಸಿದ್ಧ ರಾಜ ಅಂತಂದ್ರೆ ದುರ್ವಿನೀತನಷ್ಟೇ ಪ್ರಸಿದ್ಧ ರಾಜ. ಇವನ ಪ್ರಮುಖವಾಗಿರ್ತಕ್ಕಂತಹ ಸಾಧನೆ ಪಲ್ಲವರು, ರಾಷ್ಟ್ರಕೂಟರು ಮತ್ತು ಬಾದಾಮಿ ಚಾಲುಕ್ಯರನ್ನು ರಕ್ಷಣೆ ಮಾಡಿದ್ದು ಇವನ ಪ್ರಮುಖವಾಗಿರ್ತಕ್ಕಂತಹ ಸಾಧನೆ. ಪಲ್ಲವರನ್ನ ಎಲ್ಲಿ ಸೋಲಿಸಿದ ಅಂತಾರೆ, ಪಲ್ಲವರನ್ನ ವಿಲಿಂದೆ ಎಂಬ ಪ್ರದೇಶದಲ್ಲಿ ಈತ ಸೋಲಿಸ್ತಾನೆ. ತಂತ್ರ ಚಾಲುಕ್ಯರನ್ನ ರಕ್ಷಣೆ ಮಾಡುವುದಕ್ಕಾಗಿ ಪಲ್ಲವರನ್ನ ಪುನಃ ಕರ್ನಾಟಕದ ತುಂಡಕ ಎಂಬ ಒಂದು ಪ್ರದೇಶದಲ್ಲಿ ಪುನಃ ಸೋಲಿಸಿದ. ಪಾಂಡ್ಯರನ್ನು ಸೋಲಿಸಿ ಪಾಂಡ್ಯರೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸ್ತಾನೆ. ಅದು ಈ ಶ್ರೀ ಪುರುಷನ ರಾಜನೀತಿಜ್ಞಕ್ಕೆ ಇರ್ತಕ್ಕಂಥ ಪ್ರಮುಖ ಒಂದು ಸಾಧನೆ ಅನ್ನುವಂಥದ್ದು. ರಾಜನೀತಿಯನ್ನು ಕೂಡ ರಾಜ ಆಳ್ವಿಕೆ ಮಾಡೋಕ್ಕಾದ್ರೆ ಬಹಳಷ್ಟು ಅವಶ್ಯಕತೆ.
ಸಂಪೂರ್ಣವಾಗಿ ಶತ್ರುತ್ವವನ್ನೇ ನಾವು ನೋಡ್ಕೊಳ್ತಾ ಹೋಗಬಾರದು. ಆ ಶತ್ರುತ್ವವನ್ನು ಕೂಡ ಮಿತ್ರತ್ವವನ್ನಾಗಿಯೂ ಕೂಡ ಮಾಡುವಂಥದ್ದು ರಾಜನೀತಿ ಇರ್ತಕ್ಕಂಥದ್ದು, ರಾಜನೀತಿಯ ಕಲೆ ಅಂತ. ರಾಜನೀತಿಯ ಕಲೆ ಈ ಸ್ತ್ರೀ ಪುರುಷನಿಗೆ ಇದ್ದಿದ್ದನೆಂದರೆ ಪಾಂಡ್ಯರನ್ನ ಸೋಲಿಸಿ ಆ ಪಾಂಡ್ಯ ರಾಜನಾಗಿರ್ತಕ್ಕಂಥ ಜಟಿಲ ಪಾಂಡ್ಯನಿಗೆ ತನ್ನ ಮಗಳನ್ನ ಕೊಟ್ಟು ವಿವಾಹ ಮಾಡಿಕೊಂಡ. ಇವನ ಕಾಲಾವಧಿಯಲ್ಲಿ ಆಗಿರ್ತಕ್ಕಂತಹ ಪ್ರಮುಖ ಬದಲಾವಣೆ, ತಲಕಾಡಿನಿಂದ ರಾಜರಾಣಿ ಮಾಕುಂದ ಮಾಂಡ್ಯಪುರಕ್ಕೆ ವರ್ಗಾವಣೆಯಾಯಿತು. ಮಾಕುಂದ ಮಾಂಡ್ಯಪುರಕ್ಕೆ ರಾಜಧಾನಿ ವರ್ಗಾವಣೆಯಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ ರಾಷ್ಟ್ರಕೂಟದ ದಾಳಿಗಳು. ರಾಷ್ಟ್ರಕೂಟರ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ಮೂರನೇ ಗೋವಿಂದ ಆತ ಈ ಗಂಗರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದ. ಕೇವಲ ಗಂಗರ ಮೇಲೆ ದಾಳಿಯನ್ನು ಮಾಡುವುದಷ್ಟೇ ರಾಜಧಾನಿ ವರ್ಗಾವಣೆ ಆಗಿರಲಿಲ್ಲ ಈ ಸ್ತ್ರೀ ಪುರುಷನದು. ಇವನ ಪ್ರಮುಖ ಉದ್ದೇಶ ತನ್ನ ಪ್ರಜೆಗಳನ್ನು ಕೂಡ ಕಾಪಾಡಬೇಕು. ರಾಜ ತನ್ನ ಪ್ರಜೆಗಳನ್ನು ಕೇವಲ ಪ್ರಜೆಗಳನ್ನು ಅಂತ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ, ಆ ಪ್ರಜೆಗಳನ್ನ ತನ್ನ ಮಕ್ಕಳಂತೆ ನೋಡುವಂತ ಒಂದು ದೃಷ್ಟಿ ರಾಜನದಾಗಿತ್ತು. ಅದಕ್ಕಾಗಿ ಆ ರಾಜ ಪ್ರಜೆಗಳನ್ನ ಕಾಪಾಡುವಂತ ಉದ್ದೇಶದಿಂದಲೇ ತಲಕಾಡಿನಿಂದ ಮಾಕುಂದ ಮಾಣ್ಯಪುರದ ಕಡೆಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆಯನ್ನು ಕೂಡ ಈತ ಮಾಡ್ತಾನೆ ಈ ಸ್ತ್ರೀ ಪುರುಷನ. ತದನಂತರ ಈತ ಎರಡನೇ ಶಿವಮಾರ ಈ ರೀತಿ ಆಳ್ವಿಕೆಯನ್ನ ಮಾಡ್ತಿರ್ಬೇಕಾದ್ರೆ ಪ್ರಮುಖ ಮತ್ತೊಬ್ಬ ರಾಜ ಅಂತಾರೆ ನಾಲ್ಕನೇ ರಾಜಮಲ್ಲ. ಈ ನಾಲ್ಕನೇ ರಾಜಮಲ್ಲನ ಸಾಧನೆಯನ್ನ ತಿಳಿಸುವಂಥದ್ದು ಈ ಅವನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಚಾವುಂಡರಾಯ. ಚಾವುಂಡರಾಯ, ಈ ಚಾವುಂಡರಾಯ ಅನ್ನುವಂಥ ಇವನ ಹೆಸರಿನಲ್ಲಿಯೇ ಇರ್ತಕ್ಕಂತಹ ಒಂದು ವಿಶೇಷ ಅಥವಾ ಒಂದು ನಗೆಹನಿ ಯಾವುದು ಅಂತಾರೆ, ಚಾವನ್ನ ಯಾರು ತಿಳಿಪ ಅಂತ ಕೇಳಿದ ತಕ್ಷಣ ಚಾ ಯಾರು ತಿಂತಾರ್ರಿ, ಚಾ ಎಲ್ಲರೂ ಕುಡಿತಾರೋ ಅದಕ್ಕೆ, ಅದರ ಚಾ ಯಾರು ತಿಂದಾರೋ ಅದಕ್ಕೆ ಅವನನ್ನ ಚಾವುಂಡರಾಯ ಅಂತಿದ್ದಾರೆ. ಈ ರೀತಿ ಇರತಕ್ಕಂತಹ ಒಂದು ಶ್ರೇಷ್ಠ ಕವಿಯನ್ನ ಗಂಗರ ಸಾಮ್ರಾಜ್ಯದಲ್ಲಿ ನಾವು ನೋಡ್ತೀವಿ. ಚಾವುಂಡರಾಯ ಚಾವುಂಡರಾಯ, ಚಾವುಂಡರಾಯನ ಪ್ರಸಿದ್ಧ ಗ್ರಂಥ ಚಾವುಂಡರಾಯ ಪುರಾಣ. ಅವನ ಪ್ರಮುಖ ಸಾಧನೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಆ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರತಿ 18 ವರ್ಷಗಳಿಗೊಮ್ಮೆ ಮಹಾಮಸ್ತಕ ಅಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ಮೊಟ್ಟ ಮೊದಲಿಗೆ ಚಾವುಂಡರಾಯನಿಂದಲೇ ಮಹಾಮಸ್ತಕ ಅಭಿಷೇಕ ಆಯಿತು. 1981 ಆ ಕಟ್ಟಡವನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಆ ಮೂರ್ತಿ ಒಂದು ಗಾಂಭೀರ್ಯತೆಯಿಂದ ಕೂಡ ಕಾಣುತ್ತೆ. ತಂತ್ರ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಕೂಡ ಆ ಮೂರ್ತಿಯನ್ನು ನಾವು ನೋಡ್ಬೋದು. ನಮಗೆ ಯಾವ ರೀತಿ ನೋಡಬೇಕು ಅನಿಸುತ್ತೋ ಆ ದೃಷ್ಟಿಯಿಂದ ಆ ಮೂರ್ತಿಯನ್ನು ನೋಡಲಿಕ್ಕೆ ಸಾಧ್ಯ. ಆ ರೀತಿ ಇರ್ತಕ್ಕಂಥ ಅನೇಕ ಲಕ್ಷಣಗಳು ಕೂಡ ಆ ಗೊಮ್ಮಟೇಶ್ವರನ ವಿಗ್ರಹದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅಂಥ ಶ್ರೇಷ್ಠ ಮೂರ್ತಿಯನ್ನು ಕೆತ್ತಲ್ಪಟ್ಟಿರ್ತಕ್ಕಂತಹ ಪ್ರಧಾನಮಂತ್ರಿ ಯಾರು ಅಂತಾರೆ, ಈ ಚಾವುಂಡರಾಯ. ಚಾವುಂಡರಾಯನಿಂದ ಪ್ರತಿಷ್ಠಾಪನೆಗೊಂಡ ಮೂರ್ತಿ ಯಾವುದು, ಗೊಮ್ಮಟೇಶ್ವರ ವಿಗ್ರಹ. ಅದು ಎಲ್ಲಿದೆ, ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿದೆ. ಅದನ್ನು ನಿರ್ಮಾಣ ಮಾಡಿದಂಥ ಶಿಲ್ಪಿ ಯಾರು, ಅರಿಷ್ಟಾನೇಮಿ. ಅದನ್ನು ಏತಕ್ಕಾಗಿ ನಿರ್ಮಾಣ ಮಾಡಿದರು, ಚಾವುಂಡರಾಯ ತನ್ನ ತಾಯಿಯಾಗಿರ್ತಕ್ಕಂಥ ಕಾಳಲಾದೇವಿಯ ಒಂದು ನೆನಪಿಗಾಗಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ. ಈ ರೀತಿ ಈ ಶ್ರವಣ ಬೆಳಗೋಳ ಚಾವುಂಡರಾಯನ ಮೇಲೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು. ಇವನ ನಂತರ ಬಂದಿರತಕ್ಕಂತಹ ಕೊನೆಯ ರಾಜ ರಕ್ಕಸ ಗಂಗ. ಈ ರಕ್ಕಸ ಗಂಗ ಸಮರ್ಥ ದೊರೆ ಇದ್ದರೂ ಕೂಡ ಗಂಗರ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಯಾವುದೇ ರೀತಿಯ ಪ್ರಯೋಜನಗಳು ಆಗಲಿಲ್ಲ. ಅದೇ ವೇಳೆಯಲ್ಲಿ ಈ ತಂಜಾವೂರಿನ ಚೋಳರ ಪ್ರಸಿದ್ಧ ರಾಜನಾಗಿರ್ತಕ್ಕಂಥ ರಾಜೇಂದ್ರ ಚೋಳ, ಅವನು ಈ ಗಂಗರ ಮೇಲೆ ದಾಳಿಯನ್ನು ಮಾಡಿ ರಕ್ಕಸ ಗಂಗನನ್ನು ಸೋಲಿಸಿ ಅವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ. ಅದಾಗಲೇ ಈ ರಾಷ್ಟ್ರಕೂಟರು ಕೂಡ ಪ್ರಬಲರಾಗ್ತಾ ಇದ್ರು. ಹೀಗಾಗಿ ರಾಷ್ಟ್ರಕೂಟರ ರಾಜನಾಗಿರ್ತಕ್ಕಂತಹ ದಂತಿ ದುರ್ಗ ಇವರ ಸಾಮ್ರಾಜ್ಯವನ್ನ ಅವನತಿಗೊಳಿಸಿ ತನ್ನ ರಾಷ್ಟ್ರಕೂಟರು ಅನ್ನುವಂತಹ ಸಾಮ್ರಾಜ್ಯವನ್ನ ಈತ ಸ್ಥಾಪನೆ ಮಾಡಿದ್ದನ್ನ ನಾವು ನೋಡ್ತೀವಿ. ಈ ರೀತಿ ಇರ್ತಕ್ಕಂತಹ ಪ್ರಮುಖ ಸಾಧನೆ ಕರ್ನಾಟಕಕ್ಕೆ ಗಂಗರು ನೀಡಿದಂತಹ ಕೊಡುಗೆ, ಆಡಳಿತ, ಆರ್ಥಿಕ, ಸಾಮಾಜಿಕ, ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಶಿಲ್ಪಕಲೆ. ಗಂಗರ ಆಡಳಿತದಲ್ಲಿ ರಾಜ ಸರ್ವೋಚ್ಚ ಅಧಿಕಾರಿಯಾಗಿದ್ದ ಮತ್ತು ಪ್ರಾಂತಗಳನ್ನು ವಿಷಯ, ಕಂಪನ, ಗ್ರಾಮ ಹೀಗೆ ಇವುಗಳನ್ನು ವಿಭಾಗ ಮಾಡ್ತಾ ಇದ್ರು. ವಿಷಯ ಇವತ್ತಿನ ಜಿಲ್ಲೆಗೆ ಸಮನಾಗಿತ್ತು, ಕಂಪನ ಇಂದಿನ ತಾಲೂಕಿಗೆ ಸಮನಾಗಿತ್ತು, ತಂತ್ರ ನಗರ, ಗ್ರಾಮ.
ಅಲ್ಲಿ ನಗರಸ್ವಾಮಿ, ಗ್ರಾಮಗಳಲ್ಲಿ ಗೌಡ ಅಥವಾ ಗಾವುಂಡನಾಗಿದ್ದ. ನ್ಯಾಯಾಡಳಿತ ನಿಷ್ಪಕ್ಷಪಾತತನದಿಂದ ಕೂಡಿತ್ತು. ಯಾರು ಅನ್ಯಾಯ ಮಾಡ್ತಾರೋ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶಂಶೆಯೇ ಇತ್ತಿರಲಿಲ್ಲ. ಸೆರೆಮನೆ ವಾಸಗಳು ಶಿಕ್ಷೆ ಇತ್ತು. ತದನಂತರ ಅವರಿಗೆ ಬೆಂಕಿಯಿಂದ ಸುಟ್ಟ ಕಬ್ಬಿಣದಿಂದ ಹಚ್ಚುತ್ತಾ ಇದ್ರು. ಈ ರೀತಿ ಕೆಲವೊಂದು ಶಿಕ್ಷೆಗಳು ಕೂಡ ಇದ್ದವು. ನಂತರ ಆಡಳಿತದ ರಕ್ಷಣೆಯನ್ನ ಮಾಡುವುದಕ್ಕಾಗಿ ಸೇನಾಡಳಿತ ನೇಮಕ ಮಾಡಿಕೊಂಡಿದ್ರು. ಸೇನಾಡಳಿತ ಕಾಲ್ದಳ, ಅಶ್ವದಳ, ಗಜದಳ, ರಥದಳವನ್ನ ಕೂಡ ಮಾಡಿಕೊಂಡಿದ್ರು. ಇಲ್ಲಿ ಗಜಪಡೆಯ ಮುಖ್ಯಸ್ಥನನ್ನ ಗಂಗರ ಕಾಲಾವಧಿಯಲ್ಲಿ ಗಜಸಹನಿ ಎಂಬ ಹೆಸರಿನಿಂದ ಕರಿತಾ ಇದ್ರು, ಅಥವಾ ಪಳ್ಳಿಕಾರ ಅನ್ನುವಂತ ಕರಿತಾ ಇದ್ರು, ಅಥವಾ ತುರುಗ ಅಂತ ಕರಿತಾ ಇದ್ರು. ಪಳ್ಳಿಕಾರ, ತುರುಗ, ಗಜಸಹನಿ ಈ ಮೂರು ಹೆಸರುಗಳು ಕೂಡ ಗಜಪಡೆಯ ಮುಖ್ಯಸ್ಥನೆಂದರೆ ಮುಖ್ಯಸ್ಥನಿಗೆ ಕರೆಯುವಂಥದ್ದು. ನಂತರ ರಾಜನೇ ಯುದ್ಧದಲ್ಲಿ ದಂಡನಾಯಕನಾಗಿ ತನ್ನ ಸೈನ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ. ಮುಸ್ಲಿಮರು ಯುದ್ಧಕ್ಕೆ ಹೊರಡಬೇಕಾದ್ರೆ ಅಲ್ಲಾಹೋ ಅಕ್ಬರ್ ಅಂತ ಇದ್ರು. ಆದರೆ ಹಿಂದೂ ರಾಜರು ಯುದ್ಧಕ್ಕೆ ಹೊರಟು ನಿಂತರೆ ಹರಹರ ಮಹಾದೇವ್ ಅನ್ನುವಂತಹ ಘೋಷಣೆಯ ಮೂಲಕ ಯುದ್ಧಕ್ಕೆ ಹೋಗುವಂತಹ ಸನ್ನಿವೇಶಗಳು ಕೂಡ ನಾವು ನೋಡ್ತೀವಿ. ಈ ಅನೇಕ ಚಲನಚಿತ್ರಗಳಲ್ಲಿಯೂ ಕೂಡ ಯುದ್ಧದ ಸನ್ನಿವೇಶವನ್ನು ಕೂಡ ನಾವು ನೋಡ್ತಾ ಹೋದ್ರೆ ಗೊತ್ತಾಗುವಂಥದ್ದು. ನಂತರ ಇವರ ಕಾಲಾವಧಿಯಲ್ಲಿ ಇರ್ತಕ್ಕಂಥ ಆರ್ಥಿಕ ಸ್ಥಿತಿಗತಿ, ಆರ್ಥಿಕದಲ್ಲಿ ಕೃಷಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಉದ್ಯೋಗ ಮತ್ತು ಇಲ್ಲಿನ ಬೆಳೆಗಳು ಭತ್ತ, ರಾಗಿ, ಜೋಳ, ತೆಂಗು, ಹಲಸು ಇಂತಹ ಬೆಳೆಗಳನ್ನ ಬೆಳೀತಾ ಇದ್ರು. ನಂತರ ನಾಣ್ಯಗಳು ಕೂಡ ಪ್ರಮುಖವಾಗಿ ಬೇಕೇ ಬೇಕೇ ಆಗಿದ್ದು. ಹೀಗಾಗಿ ಬಂಗಾರದ ನಾಣ್ಯಗಳಾಗಿರ್ತಕ್ಕಂತಹ ಪೊನ್ನ, ಸುವರ್ಣ, ಗದ್ಯಾಣ, ನಿಷ್ಕ ಇವು ಪ್ರಮುಖವಾಗಿ ನಾಲ್ಕು ನಾಣ್ಯಗಳು. ಪೊನ್ನ, ಗದ್ಯಾಣ, ಸುವರ್ಣ, ನಿಷ್ಕ ನಾಲ್ಕು ಬಂಗಾರದ ನಾಣ್ಯಗಳು. ತದನಂತರ ದ್ರಮ್ಮ, ಕಾಸು, ಪಣ, ಹಗ. ದ್ರಮ್ಮ, ಕಾಸು, ಪಣ, ಹಗ ನಾಲ್ಕು ಬೆಳ್ಳಿಯ ನಾಣ್ಯಗಳು. ಈ ರೀತಿ ಎರಡು ಲೋಹದ ಪ್ರಮುಖ ನಾಣ್ಯಗಳನ್ನ ಈ ಗಂಗರು ಜಾರಿಗೆ ತಂದಿದ್ದಾರೆ. ಇದರ ಮೇಲೆ ಇರತಕ್ಕಂತ ಪ್ರಶ್ನೆ ಅಂತಂದ್ರೆ ಕೆಲವೊಂದು ನಾಣ್ಯಗಳನ್ನ ಹೆಸರುಗಳನ್ನ ಕೊಟ್ಟು ಇದರಲ್ಲಿ ಬೆಳ್ಳಿಯ ನಾಣ್ಯ ಯಾವುದು ಅಂತ ಕೂಡ ಕೇಳಬಹುದು. ಪೊನ್ನ, ಸುವರ್ಣ, ಕಾಸು, ತಂತ್ರ, ನಿಷ್ಕ ಈ ರೀತಿ ನಾಣ್ಯಗಳ ಹೆಸರುಗಳನ್ನ ಕೊಟ್ಟು ಇವುಗಳಲ್ಲಿ ಬೆಳ್ಳಿಯ ಲೋಹದ ನಾಣ್ಯ ಯಾವುದು ಈ ರೀತಿನೂ ಕೇಳಬಹುದು. ಅದರಲ್ಲಿ ಇರತಕ್ಕಂತ ಬೆಳ್ಳಿಯ ಪ್ರಮುಖ ನಾಣ್ಯಗಳ ಹೆಸರನ್ನ ಸರಿಯಾಗಿ ಗುರುತಿಸುವುದು ಕೂಡ ನಮಗೆ ಬಹಳಷ್ಟು ಅವಶ್ಯಕ. ನಂತರ ಸಾಮಾಜಿಕ ಜೀವನದಲ್ಲಿ ಜಾತಿ ಪದ್ಧತಿ ಜಾರಿಯಲ್ಲಿತ್ತು. ಅವಿಭಕ್ತ ಕುಟುಂಬಗಳು ಇದ್ದು ನಂತರ ಬಾಲ್ಯ ವಿವಾಹ, ಏಕಪತ್ನಿತ್ವ ವಿವಾಹ, ಬಹುಪತ್ನಿತ್ವ ವಿವಾಹ. ಆದರೆ ಬಹುಪತ್ನಿತ್ವ ವಿವಾಹ ಅತಿ ಹೆಚ್ಚಾಗಿ ರಾಜರಲ್ಲಿಯೇ ಜಾರಿಯಲ್ಲಿತ್ತು. ನಂತರ ಏಕಪತ್ನಿತ್ವ ವಿವಾಹ ಸಾಮಾನ್ಯ ವರ್ಗದಲ್ಲಿದ್ದರೂ ಕೂಡ ಅದು ಅತಿ ಹೆಚ್ಚಿನ ಜನಪ್ರಿಯತೆಯನ್ನ ಪಡೆದುಕೊಂಡಿತ್ತು. ಮತ್ತು ಸ್ತ್ರೀಯರ ಸ್ಥಾನಮಾನ, ಉತ್ತಮವಾಗಿರ್ತಕ್ಕಂಥ ಸ್ತ್ರೀಯರ ಸ್ಥಾನಮಾನ ಗಂಗರಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅನೇಕ ರಾಣಿಯರು ಕೂಡ ಆಳ್ವಿಕೆಯನ್ನ ಮಾಡಿದ್ದಾರೆ. ನಂತರ ಇವರ ಕಾಲಾವಧಿಯಲ್ಲಿ ಇರ್ತಕ್ಕಂತಹ ಧರ್ಮ, ಧರ್ಮದಲ್ಲಿ ಜೈನ, ಬೌದ್ಧ, ಶೈವ, ವೈಷ್ಣವ ಇಂತಹ ಧರ್ಮಗಳು ಜಾರಿಯಲ್ಲಿದ್ದವು. ಆದರೆ ಪ್ರಬಲವಾದಂತಹ ಧರ್ಮ ಜೈನ ಧರ್ಮ ಪ್ರಬಲವಾಗಿತ್ತು. ತದನಂತರ ಶಿಕ್ಷಣ ದೇವಾಲಯಗಳು, ಅಗ್ರಹಾರಗಳು, ಬ್ರಹ್ಮಪುರಿಗಳು, ಮಠಗಳು ಇವು ಪ್ರಮುಖವಾಗಿ ಶಿಕ್ಷಣದ ಕೇಂದ್ರಗಳಾಗಿದ್ದವು. ನಂತರ ಅಲ್ಲಿ ಇರ್ತಕ್ಕಂಥ ವಿಷಯವೇ ಉಪನಿಷತ್ತು, ವ್ಯಾಕರಣ, ವೇದ, ಪುರಾಣಗಳ ಬಗ್ಗೆ ಅಲ್ಲಿ ಶಿಕ್ಷಣವನ್ನು ಕೂಡ ಕಲಿಸ್ತಾ ಇದೆ. ಈ ರೀತಿ ಇರ್ತಕ್ಕಂಥ ಒಂದು ಶಿಕ್ಷಣದ ಪದ್ಧತಿಯು ಕೂಡ ಇವರಲ್ಲಿದೆ. ತದನಂತರ ಗಂಗರ ಕಾಲದ ಇರ್ತಕ್ಕಂತಹ ಸಾಹಿತ್ಯ, ಗಂಗರ ಕಾಲದ ಸಾಹಿತ್ಯದಲ್ಲಿ ರಾಜರೇ ಕವಿಗಳಾಗಿ ತಮ್ಮ ಕೃತಿಗಳನ್ನ ರಚನೆ ಮಾಡಿದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಉದಾಹರಣೆ ಒಂದನೇ ಮಾಧವ, ಈತ ದತ್ತಕ ಸೂತ್ರ ವೃತ್ತಿ ದತ್ತಕ ಸೂತ್ರ ವೃತ್ತಿ ಅನ್ನುವಂತಹ ಕೃತಿಯನ್ನು ಬರೆದ. ದುರ್ವಿನೀತ ಪ್ರಸಿದ್ಧ ರಾಜ, ಗುಣಾಢ್ಯನ ಬೃಹತ್ ಕಥಾ ಗ್ರಂಥವನ್ನ ಪ್ರಾಕೃತದ ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದ್ದನ್ನ ನಾವು ನೋಡ್ತೀವಿ. ಭಾರವೀಯ ಕಿರಾತಾರ್ಜುನೀಯ, ಪೂಜ್ಯಪಾದನ ಶಬ್ದಾವತಾರ. ಈ ಪೂಜ್ಯಪಾದರು ದುರ್ವಿನೀತನ ರಾಜಗುರುಗಳು ಕೂಡ. ನಂತರ ಸ್ತ್ರೀ ಪುರುಷನ ಗಜಶಾಸ್ತ್ರ, ಎರಡನೇ ಶಿವಮಾರನ ಗಜಾಷ್ಟಕ ಸೇತುಬಂಧ, ಒಂದನೇ ನಾಗವರ್ಮನ ಚಂದೋಬುಧಿ ಕೃತಿ, ನೇಮಿಚಂದ್ರನ ದಿವ್ಯ ಸಾರ ಸಂಗ್ರಹ, ವಾದವ ಸಿಂಹನ ಗದ್ಯ ಚಿಂತಾಮಣಿ, ಚಾವುಂಡರಾಯನ
ಚಾವುಂಡರಾಯ ಪುರಾಣ ಇಂತಹ ಪ್ರಮುಖವಾಗಿರ್ತಕ್ಕಂತಹ ಸಾಹಿತ್ಯ ಈ ಗಂಗರ ರಾಜ್ಯದಲ್ಲಿ ಬೆಳವಣಿಗೆಯಾಗಿದ್ದನ್ನ ನಾವು ನೋಡ್ತೀವಿ. ಇದರಲ್ಲಿ ಪ್ರಮುಖವಾಗಿ ಕೃತಿಗಳನ್ನ ನೆನಪಿಡುವುದಂತಂದ್ರೆ ದುರ್ವಿನೀತರಣ ಕೃತಿಯನ್ನ ನೆನಪಿಡಬೇಕು, ಗುಣಾಢ್ಯನಿಂದ ಗುಣಾಢ್ಯನ ಬೃಹತ್ ಕಥಾವನ್ನ ಆತ ಸಂಸ್ಕೃತ ತರ್ಜುಮೆಯನ್ನ ಮಾಡಿದ್ದು, ಅನುವಾದ ಮಾಡಿದ್ದು. ನಂತರ ಭಾರವೀಯ ಕಿರಾತಾರ್ಜುನಿಯ ಗ್ರಂಥ, ಪೂಜ್ಯಪಾದನ ಶಬ್ದಾವತಾರ ಗ್ರಂಥ, ಚಾವುಂಡರಾಯನ ಚಾವುಂಡರಾಯ ಪುರಾಣ, ಇವು ಪ್ರಮುಖವಾಗಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳು ಕೂಡ. ಹಾಗೆ ಕಲೆ ವಾಸ್ತುಶಿಲ್ಪದಲ್ಲಿ ಈ ಗಂಗರು ಕಟ್ಟಿಗೆ ಗಾರೆಗಳನ್ನ ಇಟ್ಟಿಗೆಗಳನ್ನ ಬಳಸಿ ತಮ್ಮ ವಾಸ್ತುಶಿಲ್ಪಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ವಾಸ್ತುಶಿಲ್ಪಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಉದಾಹರಣೆ ಮಂಡೆಯಲ್ಲಿ ಇರತಕ್ಕಂತಹ ಕಪಿಲೇಶ್ವರ ದೇವಾಲಯ. ಈ ದೇವಾಲಯ ನವರಂಗಗಳನ್ನ ಹೊಂದಿದೆ, ಜಾಲಂದ್ರಗಳು ಅಂತಾರೆ ಕಿಟಕಿಗಳು, ತಂತ್ರ ಕಲಾತ್ಮಕ ಹೂಬಳ್ಳಿಗಳನ್ನು ಕೂಡ ಹೊಂದಿದೆ. ಈ ರೀತಿ ಇರತಕ್ಕಂತಹ ಪ್ರಮುಖ ಲಕ್ಷಣಗಳು ಇವರ ದೇವಾಲಯಗಳಲ್ಲಿ ಕಂಡು ಬಂದಿದೆ. ತಲಕಾಡಿನ ಪಾತಾಳೇಶ್ವರ ದೇವಾಲಯ, ಅರಳುಗುಂಪೆಯ ಕಲ್ಲೇಶ್ವರ ದೇವಾಲಯ, ಕಿತ್ತೂರಿನ ರಾಮೇಶ್ವರ ದೇವಾಲಯ, ಬಣ್ಣೂರಿನ ಹನುಮಂತೇಶ್ವರ ದೇವಾಲಯ, ನರಸಮಂಗಲದ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳು, ಮಳೂರಿನ ನಾರಾಯಣ ಸ್ವಾಮಿಯ ದೇವಾಲಯ, ನಂತರ ಜೈನರ ಬಸದಿಗಳು. ಈ ಜೈನರ ಬಸದಿಗಳು ಇರತಕ್ಕಂಥ ಮಾತೃಭೂಮಿ ಅನ್ನುವಂಥ ಏನಾದರೂ ಕರೆಯುವುದಿದ್ರೆ ಅದು ಶ್ರವಣ ಬೆಳಗೊಳದಲ್ಲಿ ಇರತಕ್ಕಂಥ ಚಾವುಂಡರಾಯನ ಬಸದಿ ಮತ್ತು ಚಂದ್ರ ಪ್ರಭಾ ಬಸದಿಯನ್ನ ಬಸದಿಗಳ ಮಾತೃಭೂಮಿ ಅನ್ನುವಂತ ಹೆಸರಿನಿಂದ ಕರೀತಾರೆ. ಹಾಗೆಯೇ ಈ ಜೈನರ ಬಸದಿಗಳನ್ನ ನಾವು ಎಲ್ಲೆಲ್ಲಿ ನೋಡಬಹುದು ಅಂತಾರೆ, ಶ್ರವಣ ಬೆಳಗೊಳದಲ್ಲಿ ಕಾಣ್ತೀವಿ, ತಂತ್ರ ಜಾವಘಲ್ ಎಂಬ ಪ್ರದೇಶದಲ್ಲಿಯೂ ಕೂಡ ಕಾಣ್ತೀವಿ, ಕಂಬದಹಳ್ಳಿ, ಕಿತ್ತೂರು, ಅನಂತನಾಥಪುರ ಇಂಥ ಅನೇಕ ಸ್ಥಳಗಳಲ್ಲಿ ಈ ಕದಂಬರು ನಿರ್ಮಾಣ ಮಾಡಿರ್ತಕ್ಕಂತಹ ಗಂಗರು ನಿರ್ಮಾಣ ಮಾಡಿರ್ತಕ್ಕಂಥ ಜೈನರ ಬಸದಿಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಇರತಕ್ಕಂತಹ ಶಿಲ್ಪಕಲೆಗೆ ಉದಾಹರಣೆ ಚಾವುಂಡರಾಯನಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಗೋಮಟೇಶ್ವರ ವಿಗ್ರಹನೇ ಅದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಉದಾಹರಣೆ. ಈ ರೀತಿ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನದಲ್ಲಿಯೂ ಕೂಡ ತಲಕಾಡಿನ ಗಂಗರದು ಪ್ರಮುಖವಾದಂತಹ ಸಾಧನೆ.